ಗದಗ್ನಲ್ಲಿ ನಟ ಯಶ್ ಅಭಿಮಾನಿಗಳ ದಾರುಣ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರ ಮನೆಗೆ ಸಚಿವ ಹೆಚ್ಕೆ ಪಾಟೀಲ್ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಇದೇ ಸಂದರ್ಭದಲ್ಲಿ ತಲಾ ಎರಡು ಲಕ್ಷ ರೂಪಾಯಿ ಚೆಕ್ ಅನ್ನ ಕೊಟ್ಟಿದ್ದಾರೆ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮಕ್ಕೆ ಭೇಟಿ ನೀಡಿ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿ ತಲಾ ಎರಡು ಲಕ್ಷ ರೂಪಾಯಿ ಚೆಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಸಚಿವ ಎಚ್ಕೆ ಪಾಟೀಲ್ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಸೂರಣಗಿ ಗ್ರಾಮದಲ್ಲಿ ಯಶ್ ಹುಟ್ಟಿದ ದಿನ ಬ್ಯಾನರ್ ಹಾಕುವ ವೇಳೆ ವಿದ್ಯುತ್ ಸ್ಪರ್ಶಿಸಿ ಮೂವರು ಮೃತಪಟ್ಟಿದ್ರು ಇನ್ನು ಮೃತ ಮುರಳಿ ನವೀನ್ ಹಣಮಂತ ಕುಟುಂಬಸ್ಥರಿಗೆ ಸಚಿವ ಎಚ್ ಕೆ ಪಾಟೀಲ್ ಎರಡು ಲಕ್ಷದ ಚೆಕ್ ವಿತರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ವೈಶಾಲಿ ಎಂಎಲ್ ಪೊಲೀಸ್ ವರಿಷ್ಠಾಧಿಕಾರಿ ಬಿಎಸ್ ನೇಮಗೌಡ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ಆ ದೊಡ್ಡ ದುರ್ಘಟನೆ ಮೂರು ಜನನ್ನ ಜೀವ ತೆಗೆದುಕೊಳ್ತು ನಾಲ್ಕು ಜನರಿಗೆ ಗಾಯ ಆಗಿದೆ ಮೂರು ಮಂದಿ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇನ್ನೊಬ್ಬ ಹುಡುಗ ಕೈಗೆ ಅವನ ಕೈ ಎತ್ತೋದಕ್ಕೆ ಬರ್ತಾಯಿಲ್ಲ ಅವನು ಈಗ ಬಂದು ಅವನಿಗೆ ಧೈರ್ಯ ತುಂಬಿ ಅವನ ಹಿತೈಷಿಗಳು ಕರ್ಕೊಂಡು ಬಂದು ಭೇಟಿ ಮಾಡಿಸಿದರು ಹುಡುಗನ ಹೆಸರೇನು ರೀ ಅಲ್ಲ 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 ಈಗ ನಾಗರಾಜ್ ನಾಗರಾಜ್ ಅಂಥೇಳಿ ಅವನಿಗೂ ಅದೇ ಶಾಕಿಂದ ಗಾಯ ಆಗಿರೋದು ಈ ನಾಲ್ಕು ಜನ ಗಾಯಗೊಂಡವ್ರದರೆ ಮೂರು ಜನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಇದ್ದಾರೆ ಇಬ್ಬರು ಸಾಕಷ್ಟು ಈಗಾಗಲೇ ಸುಧಾರಣೆ ಆಗಿದ್ದಾರೆ ಒಬ್ಬನಿಗೆ ಊಟ ಇನ್ನೂ ಮಾಡೋದಕ್ಕೆ ಬರ್ತಾಯಿಲ್ಲ ಲಿಕ್ವಿಡ್ ಹಾಕ್ತಾ ಇದ್ದಾರೆ ಯಾಕಂದರೆ ಈ ಗಂಟಲು ಪೋರ್ಷನ್ನೊಳಗೂ ಅವನಿಗೆ ಶಾಕ್ ಎಲೆಕ್ಟ್ರಿಕಲ್ ಇಂಪ್ಯಾಕ್ಟ್ ಆಗಿದೆ ಆದರೆ ಜೀವಕ್ಕೇನು ಬೆದರಿಕೆ ಇಲ್ಲ ಅಂಥೇಳಿ ನಮ್ಮ ವೈದ್ಯರ ಅಭಿಪ್ರಾಯ ಭಾಳ ಬೇಗ ಸುಧಾರಿಸ್ತಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಈಗಾಗಲೇ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನೀಡಲಾಗ್ತಾ ಇದೆ ಮೂರು ಜನ ಏನು ಹಸುನೀಗಿದ್ರು ಅವರ ಕುಟುಂಬದ ಪರಿಸ್ಥಿತಿ ಸಾಕಷ್ಟು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ